ಭಾರತ ಚೀನಾ ಸಂಘರ್ಷ ಇವತ್ತು ನಿನ್ನೆಯದಲ್ಲ 60 ವರ್ಷಗಳದ್ದು ಹಾಗಾದ್ರೆ 60 ವರ್ಷಗಳಲ್ಲಿ ಎಷ್ಟು ಬಾರಿ ಆಗಿ ಯುದ್ಧ ಆಗಿದೆ ಆಲ್ಮೋಸ್ಟ್ 7 ಸಲ ದೊಡ್ಡ ಯುದ್ಧಗಳೇ ನಡೆದಿವೆ ಹಾಗಾದ್ರೆ ಭಾರತ ಚೀನಾದ ನಡುವೆ ನಡೆದಂತ ಯುದ್ಧಗಳು ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಆ ಒಂದು ಯುದ್ಧಗಳಲ್ಲಿ ಏನಾಗಿದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ ಮೊದಲನೇದಾಗಿ 1962 ರಲ್ಲಿ ಅಕ್ಸಾಯ್ ಗಡಿ ಅಸ್ಸಾಂನಲ್ಲಿ ಯುದ್ಧ ನಡೆಯುತ್ತಿರೋದನ್ನ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಈಗಾಗಲೇ ಭಾರತ ಮತ್ತು ಚೀನಾ ಗಡಿ ವಿಸ್ತೀರ್ಣವನ್ನ ನಾವು ನೋಡಿದ್ರೆ 3488 ಕಿಲೋಮೀಟರ್ ನಷ್ಟು ವಿಸ್ತೀರ್ಣ ಗಡಿಯನ್ನ ಹಂಚಿಕೊಂಡಿದೆ ಸೋ ಆಗಾಗ ಇನ್ನೂ ಕೆಲವು ಕಡೆಗಳಲ್ಲಿ ಈ ಒಂದು ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಗಲಾಟೆ ಯುದ್ಧ ನಡೆಯತಾನೆ ಇದೆ ಸೋ 1962 ರಲ್ಲಿ ನಡೆದಂತ ಈ ಒಂದು ಯುದ್ಧದಲ್ಲಿ ಭಾರತದ 1383 ಹಾಗೇನೇ ಚೀನಾದ 1300 ಸೈನಿಕರು ಸಾವನ್ನಪ್ಪುತ್ತಾರೆ ಭಾರತ ಚೀನಾ ಸಂಘರ್ಷಗಳು ಪ್ರತಿ ಬಾರಿ ಕೂಡ ನಡೆಯತಾ ಇರೋದನ್ನ ನಾವು ಗಮನಿಸುತ್ತಾ ಇದೀವಿ ಚೀನಾ ಕಾಲ್ ಕಿರ್ಕೊಂಡು ಬರ್ತಾ ಇರೋದನ್ನ ನಾವು ಗಮನಿಸುತ್ತೇವೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದೇ ಇರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಸೋ ಈಗಾಗಲೇ LIC LAC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗಿದ್ದನ್ನ ನಾವು ಗಮನಿಸಬಹುದು 1967 ರಲ್ಲಿ ಸಿಕ್ಕಿಂ ಗಡಿಯಲ್ಲಿ ಮತ್ತೆ ಘರ್ಷಣೆಯೇ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಭಾರತ ಆ ಯುದ್ಧದಲ್ಲಿ ಗೆಲುವನ್ನ ಸಾಧಿಸುತ್ತೆ ಭಾರತದ 101 ಚೀನಾದ 340 ಸೈನಿಕರು ಈ ಒಂದು ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ ಅದರ ಫಲಶೃತಿ ಏನು ಅಂತ ನೋಡಿದ್ರೆ ಭಾರತಕ್ಕೆ ಇಲ್ಲಿ ಗೆಲುವು ಸಿಗುತ್ತೆ ಆದರೆ ಚೀನಾ ಇಲ್ಲಿ ತೆಪ್ಪಗಾಗಿತ್ತು ಕಾಲು ಕಿರಿದುಕೊಂಡು ಬಂದಂತಹ ಚೀನಾ ಇಲ್ಲಿ ಸೋಲನ್ನ ಅನುಭವಿಸುತ್ತೆ ಆ ನಂತರ 1987 ರಲ್ಲಿ ಮತ್ತೆ ಯುದ್ಧ ಉಂಟಾಗುತ್ತೆ ಆಗ ಸ್ಟೊಮೋಟ್ ಗಡಿ ಆಗಿರಬಹುದು ಅರುಣಾಚಲದಲ್ಲಿ ಘರ್ಷಣೆ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ 120 ಯೋಧರಿಗೆ ಗಾಯ ಆಗುತ್ತೆ ಎರಡು ರಾಷ್ಟ್ರಗಳ ನಡುವೆ ಒಂದು ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ಪ್ರಮುಖವಾಗಿ ಯಥಾಸ್ಥಿತಿ ಏನಿದೆ ಅಲ್ಲ ಅದನ್ನ ಕಾಪಾಡಿಕೊಳ್ಳಬೇಕು ಅನ್ನುವಂತ ನಿರ್ಧಾರವನ್ನ ಕೂಡ ಮಾಡಲಾಗುತ್ತೆ ಚೆಕ್ ಪೋಸ್ಟ್ ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಮತ್ತೊಂದು ಯುದ್ಧ ಆಗುತ್ತೆ ಅದು 2013 ರಲ್ಲಿ ಅಕ್ಸಾಯ್ ಗಡಿ ಹಾಗೇನೇ ಲಡಾಕ್ ಭಾಗದಲ್ಲಿ ಕಿರಿಕಾಗುತ್ತೆ ನಾವು ಆಗ್ಲೇ ಹೇಳ್ತಾ ಇದ್ವಿ 62 ರಲ್ಲಿ ಯಾವ ರೀತಿಯಾದಂತಹ ಗಡಿ ವಿಚಾರ ಒಂದು ಯುದ್ಧಕ್ಕೆ ಕಾರಣ ಆಯಿತು ಅದೇ ರೀತಿಯಾಗಿ 2013 ರಲ್ಲಿ 300 ಮೀಟರ್ ಭಾರತದ ಗಡಿಗೆ ಚೀನಾ ನುಗ್ಗುತ್ತೆ ಈಗಲೂ ಕೂಡ ಅನೇಕ ಗಡಿ ಭಾಗದಲ್ಲಿ ಇನ್ನೂ ಕೂಡ ಸರಿಯಾದಂತಹ ಒಂದು ನಿರ್ದಿಷ್ಟತೆ ಇಲ್ಲದೆ ಇರೋದನ್ನ ನಾವು ಗಮನಿಸಬಹುದು 20 ದಿನ ಮಾತುಕತೆಗಳಾಗುತ್ತೆ ಭಾರತದ ಚೆಕ್ ಪೋಸ್ಟ್ ಅನ್ನು ತೆರವು ಮಾಡುವಂತಹ ಒಂದು ಮಾತುಕತೆಗಳು ಆ ಸಂದರ್ಭದಲ್ಲಿ ಸಂಧಾನ ಮಾತುಕತೆಯಲ್ಲಿ ನಡೆಯುತ್ತೆ 2017 ರಲ್ಲಿ ದೋಕ್ಲಾಂ ಗಡಿಯಲ್ಲಿ ಚೀನಾ ರಸ್ತೆಯನ್ನ ನಿರ್ಮಾಣ ಮಾಡುತ್ತೆ ಎಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಚೀನಾ ಯಾವ ರೀತಿ ಅಂತ ನಿಲುವನ್ನ ತಾಳ್ತಾ ಇದೆ ಅಂತ ಆ ಸಂದರ್ಭದಲ್ಲಿ ಸತತ 2 ತಿಂಗಳು 1 ವಾರ ಗಲಾಟೆಯಾಗುತ್ತೆ ನಂತರ ಸಂಧಾನ ಆಗುತ್ತೆ ಮಾತುಕತೆಗಳು ಕೂಡ ನಡೆಯುತ್ತೆ ಆ ನಂತರ ಭಾರತ ಇಲ್ಲಿ ಬಗ್ಗಲ್ಲ ಅಂತ ಗೊತ್ತಾದ ಮೇಲೆ ರಸ್ತೆಯ ನಿರ್ಮಾಣವನ್ನ ಕೈಬಿಡುತ್ತೆ ಚೀನಾ ಸೈಲೆಂಟ್ ಆಗುತ್ತೆ ಈಗ ಮತ್ತೆ ಇಂತಹದ್ದೇ ಕಾಲ್ಕೇರದು ಯುದ್ಧದ ರೀತಿಯಲ್ಲಿ ಈಗಾಗಲೇ ಚೀನಾ ಮತ್ತೆ ಮುಂದುವರಿತಾ ಇರೋದನ್ನ ನಾವು ಗಮನಿಸಬಹುದು 2020 ರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಶಸ್ತ್ರಾಸ್ತ್ರ ಬಿಟ್ಟು ಫೈಟ್ ಅನ್ನ ಮಾಡುವಂತಹ ಒಂದು ಸಂದರ್ಭವನ್ನ ನಾವು ಗಮನಿಸಬಹುದು ಕೇವಲ 2 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಒಂದು ಗಲಾಟೆಯನ್ನ ಇದರಲ್ಲಿ ಭಾರತದ 20 ಸೈನಿಕರು ಚೀನಾದ 45 ಸೈನಿಕರು ಸಾವನ್ನಪ್ಪುತ್ತಾರೆ ಈ ಒಂದು ಭಾಗದ ಒಂದು ಯುದ್ಧದ ಸಂದರ್ಭದಲ್ಲಿ ಕಿತಾಪತಿ ತೆಗೆದಂತಹ ಚೀನಾಗೆ ಆಗ ವಿಶ್ವ ಮಟ್ಟದಲ್ಲೇ ಮುಖಭಂಗ ಆಗುತ್ತೆ ಯಾಕಂದ್ರೆ ಎಲ್ಲಾ ವಿಶ್ವ ಮಟ್ಟದ ದೇಶಗಳು ಚೀನಾಗೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಬುದ್ಧಿಮಾತು ಹೇಳುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ 2022 ಅಂದ್ರೆ ಮೊನ್ನೆ 9ನೇ ತಾರೀಕಿನಂದು ಚೀನಾದಿಂದ ಅರುಣಾಚಲ ಪ್ರದೇಶದ ಗಡಿಗೆ ಅಲ್ಲಿ ಅತಿಕ್ರಮಣವನ್ನ ಮಾಡುವಂತಹ ಪ್ರಯತ್ನ ಆಗುತ್ತೆ ಆ ಸಂದರ್ಭದಲ್ಲಿ 300 ಚೀನಿ ಸೈನಿಕರನ್ನ ಒದ್ದು ಓಡಿಸಿದ್ದಾರೆ ನಮ್ಮ ಭಾರತದ 50 ಯೋಧರು ಈಗಾಗಲೇ ಮಾತುಕತೆ ಆಗಿದೆ ಈಗಲೇ ಕೂಡ ಯಾವುದೇ ರೀತಿಯಾದಂತಹ ಸಂಘರ್ಷ ಇಲ್ಲ ಅನ್ನೋದನ್ನ ಹೇಳಲಾಗಿದೆ ಬಟ್ ಈಗಾಗಲೇ ಚೀನಾದ 20 ಸೈನಿಕರಿಗೆ ಈ ಸಂದರ್ಭದಲ್ಲಿ ಗಂಭೀರ ಗಾಯ ಆಗಿದೆ ಭಾರತದ 6 ಸೈನಿಕರಿಗೆ ಗಾಯ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ